ಪ್ರಿಯ ಸ್ನೇಹಿತರೆ ವರ್ಲ್ಡ್ ಆ ಕನ್ನಡ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳುವ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಲೈಂಗಿಕ ವಿಷಯಕ್ಕೆ ಬಂದಾಗ ಹಲವಾರು ಸಂಶಯಗಳು ಈಗಲೂ ನಿಮ್ಮ ಮನದಲ್ಲಿ ಇರಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವ ಮಾಹಿತಿ ಏನೆಂದರೆ ಕೇವಲ ಕೈಬೆರಳಿನ ಸಹಾಯದಿಂದ ಒಬ್ಬಳು ಹೆಣ್ಣನ್ನು ಲೈಂಗಿಕವಾಗಿ ತೃಪ್ತಿಪಡಿಸಬಹುದಾ ಇದು ಸಾಧ್ಯನಾ ಅನ್ನೋದು ಸ್ನೇಹಿತರೆ ಲೈಂಗಿಕ ಕ್ರಿಯೆಯನ್ನ ಮಾಡೋಕೆ ಸಾಮಾನ್ಯವಾಗಿ ಈ ಒಬ್ಬ ಗಂಡು ಮತ್ತು ಒಬ್ಬಳು ಹೆಣ್ಣಿನ ಸಾನ್ನಿಧ್ಯ ಅವಶ್ಯಕ ಅಂದರೆ ಒಂದು ಲೈಂಗಿಕ ಕ್ರಿಯೆ ನಡೆಸುವಾಗ ಗಂಡು ಮತ್ತು ಹೆಣ್ಣಿನ ಜನನಾಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ ಇಲ್ಲಿ ನೀವು ಮುಖ್ಯವಾದ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅದೇನೆಂದರೆ ಗಂಡ ಮತ್ತು ಹೆಣ್ಣು ಇಬ್ಬರ ಜನನಾಂಗಗಳು ತಮ್ಮದೇ ಆದ ಉದ್ರೇಕವನ್ನು ಹೊಂದಿದೆ ಆದ್ದರಿಂದ ಹೆಣ್ಣಿನ ಜನನಾಂಗವನ್ನು ಉದ್ರೇಕಿಸಲು ಅಥವಾ ಸುಖ ಪಡೆಯಲು ಗಂಡಿನ ಜನನಾಂಗ ಬೇಕೇ ಬೇಕು ಎಂದೇನಿಲ್ಲ ಗಂಡಿನ ಜನನಾಂಗದ ಆಕಾರದಲ್ಲಿರುವ ಬೇರೆ ವಸ್ತುಗಳ ಸಹಾಯದಿಂದಲೂ ಉದ್ರೇಕಿಸಬಹುದು ಅಥವಾ ಲೈಂಗಿಕ ಸುಖವನ್ನು ಪಡೆಯಬಹುದು ಅದೇ ರೀತಿ ಗಂಡಿನ ಶಿಶನವನ್ನು ಉದ್ರೇಕಿಸಲು ಅಥವಾ ಲೈಂಗಿಕ ಸುಖವನ್ನು ಪಡೆಯಲು ಯೋನಿಯ ಸಹಾಯ ಬೇಕು ಅಂತಾನೇ ಏನಿಲ್ಲ ಸ್ನೇಹಿತರೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಹೆಣ್ಣನ್ನು ಉದ್ರೇಕಿಸಲು ಮತ್ತು ಆಕೆಗೆ ಲೈಂಗಿಕ ಸುಖವನ್ನು ನೀಡಲು ಕೇವಲ ಕೈ ಬೆರಳಿನ ಸಹಾಯ ಸಾಕು ಸ್ನೇಹಿತರೆ ಹೆಣ್ಣಿನ ಯೋನಿಯಲ್ಲಿ ಲೈಂಗಿಕ ಉದ್ರೇಕ ನೀಡುವ ಎರಡು ಭಾಗಗಳು ಅಂದರೆ ಅದು ಕ್ಲಿಟೋರಸ್ ಮತ್ತು ಜಿ ಸ್ಪಾಟ್ ಇದನ್ನ ಕೇವಲ ಕೈ ಬೆರಳಿನ ಸಹಾಯದಿಂದ ಉದ್ರೇಕಿಸಬಹುದು ಕ್ಲಿಟೋರಸ್ ಅನ್ನೋದು ಹೆಣ್ಣಿನ ಯೋನಿಯ ಮೇಲ್ಭಾಗದಲ್ಲಿ ಇರುವಂತಹ ಒಂದು ಭಾಗ ಅದೇ ರೀತಿ ಜಿ ಸ್ಪಾಟ್ ಅನ್ನೋದು ಹೆಣ್ಣಿನ ಯೋನಿಯ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಇರುವ ಒಂದು ಭಾಗ ಈ ಎರಡು ಭಾಗಗಳನ್ನು ಕೈ ಬೆರಳಿನ ಸಹಾಯದಿಂದ ಅಥವಾ ಶಿಷ್ಣದ ಸಹಾಯದಿಂದ ಉದ್ರೇಕಿಸಿದಾಗ ಹೆಣ್ಣು ಲೈಂಗಿಕ ಸುಖವನ್ನು ಪಡೆಯುತ್ತಾಳೆ ಇದೇ ರೀತಿ ಹೆಣ್ಣು ತನ್ನ ಕೈ ಬೆರಳಿನ ಸಹಾಯದಿಂದ ಅಥವಾ ಶಿಷ್ಣದ ಆಕಾರವನ್ನು ಹೋಲುವ ಇನ್ನಿತರ ವಸ್ತುಗಳಿಂದ ಹಸ್ತಮೈಥುನ ಮಾಡಿಕೊಳ್ಳುವ ಮೂಲಕ ಲೈಂಗಿಕ ಉದ್ರೇಕವನ್ನು ಪಡೆಯಬಹುದು ಅದೇ ರೀತಿ ಕೈ ಬೆರಳಿನ ಸಹಾಯದಿಂದ ಹೆಣ್ಣಿನ ಯೋನಿಯ ಮೇಲ್ಭಾಗದಲ್ಲಿರೋ ಕ್ಲಿಟೋರಸ್ ಮತ್ತು ಯೋನಿಯ ಒಳಭಾಗದಲ್ಲಿರುವ ಜೀ ಸ್ಪಾಟ್ನ ಬೆರಳಿನ ಸಹಾಯದಿಂದ ಉದ್ರೇಕಿಸಬಹುದು ಇದರಿಂದ ಹೆಣ್ಣಿಗೆ ಅತಿ ಹೆಚ್ಚು ಲೈಂಗಿಕ ಸುಖ ಸಿಗುತ್ತೆ ಸ್ನೇಹಿತರೇ ಆದರೆ ಈ ರೀತಿ ಮಾಡುವಾಗ ತುಂಬಾ ಜಾಗರೂಕತೆ ವಹಿಸುವುದು ಬಹಳ ಮುಖ್ಯ ಬೆರಳಿನ ಸಹಾಯದಿಂದ ಹೆಣ್ಣಿನ ಚಂದ್ರನಾಡಿ ಅಥವಾ ಕ್ಲಿಟೋರಸ್ನ ಉದ್ರೇಕಿಸುವಾಗ ನಿಮ್ಮ ಕೈಬೆರಳು ಶುಭ್ರವಾಗಿರೋದು ಬಹಳ ಮುಖ್ಯ ಕೈ ಶುಚಿಗೊಳಿಸದೆ ಹೆಣ್ಣಿನ ಚಂದ್ರನಾಡಿ ಅಥವಾ ಜೀ ಸ್ಪಾಟ್ನ ಉದ್ರೇಕಿಸುವುದರಿಂದ ಆಕೆಯ ಜನನಾಂಗದಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚು ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಮುಖ್ಯ ವಿಷಯ ಗಮನದಲ್ಲಿಟ್ಟುಕೊಳ್ಳಿ ಅದೇನೆಂದರೆ ಹೆಣ್ಣಿನ ಜೀ ಸ್ಪಾಟ್ ಅಥವಾ ಚಂದ್ರನಾಡಿಯನ್ನ ಉದ್ರೇಕಿಸುವಾಗ ಕೈ ಬೆರಳಿನಲ್ಲಿ ಉಗುರು ಇರದಂತೆ ನೋಡಿಕೊಳ್ಳಿ ಹೆಣ್ಣಿನ ಯೋನಿ ತುಂಬಾನೇ ಸೆನ್ಸಿಟಿವ್ ಮತ್ತು ಮೃದುವಾದ ಚರ್ಮವನ್ನು ಒಳಗೊಂಡಿರುತ್ತೆ ಆದ್ದರಿಂದ ಬೆರಳಿನಲ್ಲಿ ಉಗುರು ಇಟ್ಟುಕೊಂಡು ಚಂದ್ರನಾಡಿಯನ್ನ ಸವರುವಾಗ ಗಾಯಗಳಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಕೈಬೆರಳಿನ ಸಹಾಯದಿಂದ ಹೆಣ್ಣಿಗೆ ಲೈಂಗಿಕ ಸುಖ ನೀಡುವಾಗ ಈ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ಕೈಬೆರಳಿನಿಂದ ಹೆಣ್ಣಿನ ದೇಹದ ಯಾವುದೇ ಭಾಗವನ್ನು ನಿಧಾನವಾಗಿ ಸವರಿದಾಗ ಹೆಣ್ಣು ಉದ್ರೇಕಕ್ಕೆ ಒಳಗಾಗುತ್ತಾಳೆ ಆದರೆ ಆಕೆಗೆ ಲೈಂಗಿಕ ಸುಖ ಸಿಗಲು ಚಂದ್ರನಾಡಿ ಮತ್ತು ಸ್ಪಾಟ್ ಸ್ಪಾಟ್ನ ಮುಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು ಅಂದುಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ